ಎಲ್ಲರಿಗೂ ಸುಸ್ವಾಗತ, ಶುಭೋದಯ. ಇಂದು ಸೋಮವಾರ, ತಾರೀಕು 5 ಏಪ್ರಿಲ್ 2021, ಸೋಮವಾರ. ನಮ್ಮ ಶಿವಶಕ್ತಿ ಗಡಿಯಾರದಲ್ಲಿ 8:11 ಇದೆ. ಈಗ ನಾವು ಶ್ರೀ ಕೃಷ್ಣಾವತಾರ ಪಾರ್ಟ್ 28, 870ನೇ ಮಹಾಸಂಚಿಕೆ, 870, 870, ಭಾಳ ಖುಷಿಯಾಗ್ತಾಯಿದೆ. ಇದರಲ್ಲಿ ಶ್ರೀ ಕೃಷ್ಣಾವತಾರದ ಪಾರ್ಟ್ 28, ದಶಾವತಾರ ಮಹಾವಿಷ್ಣು ಎಂಬುದರಲ್ಲಿ 8ನೇ ಅವತಾರದ ವಿಚಾರವನ್ನು ನಾವು ತುಂಬ ಭಕ್ತಿಯುತವಾಗಿ ಶಿವಶಕ್ತಿ ಕಲಾಕೇಂದ್ರದಿಂದ ನಾವು ಪ್ರಸಾರ ಮಾಡ್ತಾ ಇದ್ದೇವೆ. ನೀವು ಕೂಡ ನಮ್ಮ ಯಾವಾಗಲೂ ಹೇಳೋ ಹಾಗೇ ಸುಸಂಸ್ಕೃತ ನಮ್ಮ ಈ ಎಲ್ಲ ವಿಡಿಯೋ ವೀಕ್ಷಕರು ಬಹಳ ಒಳ್ಳೆಯ ರೆಸ್ಪಾನ್ಸು ನನಗೆ, ಅದರಿಂದ ಬಹಳ ಉತ್ತೇಜಿತನಾಗಿದ್ದೇನೆ. ತಮಗೆಲ್ಲರಿಗೂ ಅಭಿನಂದಿಸಿ ಕಾರ್ಯಕ್ರಮ ಆರಂಭ ಮಾಡ್ತೇನೆ. ನಾವು ಆದಿಶಂಕರಾಚಾರ್ಯರ ಜಗನ್ನಾಥ ಅಷ್ಟಕದ 7 ಅಷ್ಟಕವನ್ನು ನಾವು ಇದುವರೆಗೂ ವಿವಿಧ ರಾಗಗಳಲ್ಲಿ ಕೊಂಚ ಭಾವಾರ್ಥ ಹೇಳಿ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀವಿ. ಈಗ ಕೊನೆಯದಾದ 8ನೆಯ ಅಷ್ಟಕ, ಅದನ್ನು ಮಾಮೂಲಿನಂತೆ ಒಂದು ಸತಿ ಅದರ ಟೆಕ್ಸ್ಟ್ನ ಓದ್ಬಿಡ್ತೇನೆ. ಹರತ್ವಂ ಸಂಸಾರಂ ದ್ಯುತತರಮಸಾರಂ ಸ್ವರಪತೆ, ಹರತ್ವಂ ಪಾಪಾನಾಂ ವಿತತಿಮಪರಾಂ ಯಾದವಪತೆ, ಅಹೋ ದೀನಾನಾಥಂ ನಿಹಿತಮಚಲಂ ಪಾತು ಮನಿಷಂ, ಜಗನ್ನಾಥಸ್ವಾಮಿ ನಯನ ಪಥಗಾಮಿ ಭವತು ಮೇ. ಇದು 8ನೇ ಶ್ಲೋಕದ ಎಲ್ಲ ಶ್ಲೋಕದ ಅಷ್ಟಕದಲ್ಲೂ ಕೂಡ ಕೊನೆಯ ಸಾಲು ನೀವೆಲ್ಲ ಗಮನಿಸಿರ್ತೀರ, ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವತು ಮೇ. ಇದರ ಈ ಅಷ್ಟಕದ ಕೊನೆಯ ಮಂಗಳದ ಈ ಶ್ಲೋಕದ ಭಾವಾರ್ಥ, ದೇವಾದಿದೇವನೇ, ಅಸಾರವಾದ ಸಂಸಾರವನ್ನು ಶೀಘ್ರವಾಗಿ ನಿರಸನೆಗೊಳಿಸು. ಯಾದವಪತಿ ಶ್ರೀಕೃಷ್ಣನೇ, ಪಾಪಗಳ ಪರಂಪರೆಯನ್ನು ನಾಶಗೊಳಿಸು. ಪರಮೇಶ್ವರನೇ, ದೀನ ಅನಾಥನಾದ ನಿನ್ನ ಸನ್ನಿಧಿಯಲ್ಲಿರುವ ಜನನಾದ ನನ್ನನ್ನು ಯಾವಾಗಲೂ ರಕ್ಷಿಸು. ದಯಾನಿಧಿಯಾದ ಜಗನ್ನಾಥ ಸ್ವಾಮಿಯು ನನ್ನ ಕಣ್ಣಿಗೆ ಬೀಳಲಿ. ಆಚಾರ್ಯರ ಉದ್ಗಾರ ಇಲ್ಲಿ ನನ್ನ ಅಂದರೆ ಆಚಾರ್ಯರ ಅದರಲ್ಲೂ ಮಹಾನುಭಾವರುಗಳು ಯಾರೇ ಹಾಕ್ಕೊಳ್ಳಿ, ಆಚಾರ್ಯತ್ರೇಯರು ಯಾರೇ ಅನುಭಾವಿಗಳು, ನನ್ನ ಅನ್ನೋ ಪದ ಬಂದಾಗ ಇಲ್ಲಿ ಸಮಷ್ಟಿಯಾಗಿ ನೋಡ್ತಾರೆ ಇಡೀ ಪ್ರಪಂಚ ಅಂತವ್ರಿಗೆ. ಆದ್ದರಿಂದ ಆ ದೃಷ್ಟಿ ನೋಡಿ ಎಷ್ಟು ಚೆನ್ನಾಗಿದೆ. ಈಗ ಆ ದೃಷ್ಟಿ ದೇವಾದಿದೇವನೇ, ಇಲ್ಲಿ ಎಲ್ಲ ದೇವರುಗಳನ್ನು ಎಷ್ಟಕದ ಒಂದು ವಿಚಾರ ಸ್ವಲ್ಪ ವಿವರಣೆ ನಾನು ಹೇಳೋದಾದರೆ, ನಮ್ಮ ಶ್ರೀಕೃಷ್ಣ ಪರಮಾತ್ಮನ ಎಲ್ಲ ದಿವ್ಯ ಲೀಲೆಗಳನ್ನು ನಾವು ಸ್ಮರಿಸ್ಕೊಂಡು ಬರ್ತಾ ಇರೋ ಸಂದರ್ಭದಲ್ಲಿ ದೇವಾದಿದೇವನೇ ಎಲ್ಲರಿಗೂ ದೇ ಅಂದರೆ ಪ್ರಕೃತಿ ಪುರುಷ, ಅಸಾರವಾದ ಸಂಸಾರವನ್ನು ದೀಸ್ ಆರ್ ಆಲ್ ಸಂಸಾರ ಅನ್ನೋದು ನಾವು ಎಲ್ಲರೂ ಇರಬೇಕು. ಸಂಸಾರವೆಂಬಂಥ ಭಾಗ್ಯವಿರಲಿ, ಕಂಸಾರಿಯ ನೆನಪೊಂದಿರಲಿ ಅಂತ ನಮ್ಮ ಪುರಂದರದಾಸರು ಹೇಳಿದ್ದಾರೆ. ಅದನ್ನು ಅಸಾರವಾದ ಸಂಸಾರವನ್ನು ಶೀಘ್ರವಾಗಿ ನಿರಸನೆಗೊಳಿಸು. ಅಂದರೆ ನಾವು ಎಲ್ಲ ಇಲ್ಲಿ ಬಂದಿದ್ದೀವಿ ಅಂದರೆ ವಿ ಆರ್ ಆಲ್ ಪಾತ್ರಧಾರಿಗಳು, ನೀನು ಅವತಾರಿ ಅನ್ನೋ ದೃಷ್ಟಿಯಿಂದ. ಆಮೇಲೆ ಯಾದವಪತಿ ಶ್ರೀಕೃಷ್ಣನೇ, ಅವನ ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇದ್ದಾರೆ ಯಾದವಪತಿ ಶ್ರೀಕೃಷ್ಣನೇ. ಇಲ್ಲಿ ಪುರಿ ಜಗನ್ನಾಥನನ್ನು ಸ್ಮರಿಸ್ತಾ ಇಡೀ ವರ್ಲ್ಡಲ್ಲಿ ಆ ಜಗನ್ನಾಥ, ಆ ಹೆಸರು ಪುರಿ, ಅಲ್ಲಿರೋದು ನೆಲೆಗೊಳಿಸಿರೋನು, ಆದರೆ ಅವನು ಇಡೀ ಯೂನಿವರ್ಸಲ್ಲಿದ್ದಾನೆ ಅನ್ನೋ ದೃಷ್ಟಿಯಿಂದ ಪಾಪಗಳ ಪರಂಪರೆಯನ್ನು ನಾಶಗೊಳಿಸು. ನೋಯಿಂಗ್ಲಿ ವಿಹಿತಂ ಅವಿಹಿತಂಬ ಸರ್ವಮೇತತ್ ಕ್ಷಮಸ್ವ. ಆನ್ ಬಿಹಾಫ್ ಆಫ್ ನೋಡಿ ಎಲ್ಲರ ಪರವಾಗಿ ಅವರು ಆಚಾರ್ಯರು ಜಗನ್ನಾಥ ಅಷ್ಟಕದಲ್ಲಿ ನಾವೇನೇನೇ ಮಾಡಿದರೂ ಕೂಡ ಆದರೂ ನೋಡಪ್ಪ ನೀನೊಬ್ಬ ಕರುಣಾನಿಧಿ, ಕರುಣಾಸಾಗರ, ಕರುಣಾ ಸಿಂಧು, ಕರುಣಾ ಬಂಧು ಅಂತೆಲ್ಲ ಹೇಳಿ ಪಾಪಗಳ ಪರಂಪರೆಯನ್ನು ನಾಶಗೊಳಿಸು. ಪರಮೇಶ್ವರನೇ ನೋಡಿ ಇಲ್ಲಿ ಇಲ್ಲಿ ಕೃಷ್ಣ ಅಂತ ಹೇಳೋದಾರು, ಪರಮೇಶ್ವರನೇ ಅಂತಾರೆ. ಅಂದರೆ ಎಲ್ಲರಿಗೂ ಈಶ್ವರ ಈಶ್ವರಿ ಇಬ್ಬರು ಸೇರಿಕೊಂಡಿರ್ತಾರೆ. ಇಡೀ ಯೂನಿವರ್ಸಲ್ ಗಾಡ್ ಪ್ರಕೃತಿ ಪುರುಷ ಪರಮೇಶ್ವರನೇ. ದೀನ ಅನಾಥನಾದ ವಿರಾಲ್ ದೀನ ಅಂದರೆ ಇಲ್ಲ, ದೀನ ಅಂದರೆ ಯಾವುದು ಎಂಬಾಡಿಮೆಂಟ್ ಆಫ್ ಹ್ಯುಮಿಲಿಟಿ. ನಾವ್ಯಾರೂ ಕೂಡ ಏನು ಹವರ್ ಗ್ರೇಟ್ ವಿ ಮೇ ಬಿ, ನಮ್ದು ಯಾವುದೇ ಹುದ್ದೆ, ಪ್ರೆಸಿಡೆಂಟ್ ಆಗಿರಲಿ, ಪ್ರೈಮ್ ಮಿನಿಸ್ಟರ್ ಆಗಿರಲಿ, ಮತ್ತೊಂದಾಗಿರಲಿ, ಆದರೆ ಪ್ರಕೃತಿ ಮುಂದೆ ನಾವೆಲ್ಲ ಒಂದು ಅಣು ಋಣ ಒಂದು ತೃಣ ಅನ್ನೋದು ನಾವು ಎಲ್ಲರೂ ಅಂದ್ಕೊಳ್ಳೇಬೇಕು ಅಂದ್ಕೋತೀನಿ. ಅಂದ್ಕೊಳ್ಳದೇ ಇದ್ರೆ ಆಗೋದೇ ಇಲ್ಲ. ಯಾಕೆಂದರೆ ಅವನು ಪರಮೇಶ್ವರ, ದೀನ ಅನಾಥನಾದ ನಿನ್ನ ಸನ್ನಿಧಿಯಲ್ಲಿರುವ ಜಡನಾದ ನನ್ನನ್ನು ಯಾವಾಗಲೂ ಸಂರಕ್ಷಿಸು. ನಮ್ಮಲ್ಲಿಯೂ ಜಡತ್ವ ಇರುತ್ತೆ, ಅಂದರೆ ನಾವು ಪ್ರಾಣ ಹೋದ್ಮೇಲೆ ಜಡತ್ವೇ,
ಪ್ರಾಣ ಅಂದರೆ ನೀನೇ ಜಗನ್ನಾಥ, ನೀನಿದ್ದರೆ ನಾನು ಅಂದರೆ ಇಂಡಿವಿಜುವಲಿ. ಆ ದೃಷ್ಟಿಯಿಂದ ದಯಾನಿಧಿಯಾದ ನೋಡಿ, ಇದು ಎಂಥ ಒಳ್ಳೆ ಅಬ್ಜೆಕ್ಟಿವ್. ಇಲ್ಲೆಲ್ಲ ಹೇಳಿಬಿಟ್ಟು ಏನೇನೋ ತಪ್ಪು ಪಾಪ ಮಾಡಿದ್ರು ಕೂಡ, ಪಾಪ ನೀವು ಯು ಆರ್ ಮೋರ್ ಕಂಪ್ಯಾಷನೇಟ್, ಯು ಆರ್ ಎಂಬಾಡಿಮೆಂಟ್ ಆಫ್ ಕಂಪ್ಯಾಷನ್. ನೀನು ಅದರಿಂದ ಕರುಣಾ ಸಾಗರ ನಮ್ಮದೇನೆಲ್ಲ ಹೊಟ್ಟೆಗೆ ಹಾಕೋಪ್ಪ ಅನ್ನೋಂತ ಕೇಳೋ ದೃಷ್ಟಿಯಿಂದ ದಯಾನಿಧಿಯಾದ ಜಗನ್ನಾಥ ಸ್ವಾಮಿಯು ಎಲ್ಲಿಗೆ ಅಂದರೆ ನನ್ನ ಕಣ್ಣಿಗೆ ಬೀಳಲಿ ಅಂತ ಇದನ್ನು ಕನ್ಕ್ಲೂಡ್ ಮಾಡ್ತಾರೆ. ಇದನ್ನು ಶ್ರೀರಾಗ ಶ್ರೀಕೃಷ್ಣನಿಗೆ ಜಗನ್ನಾಥನಿಗೆ ನಾವು ಅಷ್ಟಕದಲ್ಲಿ ಕೊನೆಯ ಇದನ್ನು ಶ್ರೀರಾಗದಲ್ಲೇ ಯಾಕೆ ನಾವು ಇದನ್ನು ಕನ್ಕ್ಲೂಡ್ ಮಾಡಬೇಕು ಅನ್ನೋ ಒಂದು ಆ ಶ್ರೀಕೃಷ್ಣನ ಇಚ್ಛೆ. ತದರಿ ನ ಹರತ್ವಂ ಮರತ್ವಂ ಸಂಸಾರಂ ಹರತ್ವಂ ಸಾರಂ ದ್ರುತತರಮಸರೋ ಹರತ್ವಂ ಸಂಸಾರಂ ದ್ರುತತರಮಸರೋ ಸುರಪತೇ ಹರತ್ವಂ ದ್ರುತತರಮಸರೋ ಸುರಪತೇ ಹರತ್ವಂ ಪಾಪನಂ ಹರತ್ವಂ ಪಾಪನಂ ವಿತತಿಮಪರಂ ಯಾದವಪತೆ ಅಹೋ ನಿಹಿನಾನತು ಅಹೋ ದೀನಾನತು ನಿಹಿತ ಮಚಲೋ ಅಹೋ ದೀನಾನತಂ ನಿಹಿತಮಚಲಂ ಪಾಹತು ಮನಿಷೋ ಜಗನ್ನಾಥಸ್ವಾಮಿ ಜಗನ್ನಾಥಸ್ವಾಮಿ ನಯನ ನಯನ ಪತಗಮಿ ಜಗನ್ನಾಥಸ್ವಾಮಿ ನಯನ ಪತಗಮಿ ಭವತು ಮೇ ನಯನ ಪತಗಮಿ ಭವತು ಮೇ ಭವತು ಮೇ ಭವತು ಮೇ ಭವತು ಮೇ ಭವತು ಮೇ ಹರತ್ವಂ ಸಂಸಾರೋ ದ್ರುತತರಮಸಾರೋ ಸುರಪತೇ ಹರತ್ವಂ ಪಾಪಾನಾಂ ವಿತತಿಮಪರಂ ಯಾದವಪತೇ ಅಹೋ ದೀನನಾಥಂ
ನಿಹಿತಮ ಚಲೋ ಪಾತು ಮನಿಷಮೋ ಜಗನ್ನಾಥ ಸ್ವಾಮಿನ್ ನಯನ ಪತಗಾಮಿ ನಯನ ಪತಗಾಮಿ ಭವತು ಮೇ ಭವತು ಮೇ ಭವತು ಮೇ ಭವತು ಮೇ ಈ 870ನೆಯ ಈ ಸಂಚಿಕೆಗೆ ಈ ಜಗನ್ನಾಥ ಅಷ್ಟಕ ಮಂಗಳ ಆಗಿರೋದು ಬಹಳ ಸಂತೋಷ ನೀಡ್ತಾ ಇದೆ. ಹೀಗೆ ಶ್ರೀ ಕೃಷ್ಣಾವತಾರದ ಪಾರ್ಟ್ 28ಕ್ಕೆ ನಾವು ಅದರಲ್ಲಿ ಏನು ವಿಚಾರ, ಎಷ್ಟೊಂದು ಪಾರ್ಟ್ ಆದರೂ ಕೃಷ್ಣನಿಂದ ಅವನು ಪಾರ್ಟ್ ಅಂದರೆ ನಾವು ಇಂಗ್ಲೀಷ್ನಲ್ಲಿ ವೇಷಗಳಿವೆ, ವಿವಿಧವಾದ ವೇಷ ಧರಿಸ್ತೀವಿ ಅಂತ. ಕೃಷ್ಣನ ವೇಷ ಅಸಂಖ್ಯ ಇನ್ಫಿನಿಟ್, ಅವನ ಇನ್ಫಿನಿಟಿ. ನಾವೆಲ್ಲ 1008 ಇಷ್ಟೊಂದು ನಂಬರ್ ಹೇಳಿದ್ರೆ ಅದು ಅಲ್ಲಿ ಮುಗಿಯೋದಿಲ್ಲ. ಪ್ರತಿಯೊಂದನ್ನು ಕೂಡ ಅವನ ವಿಶೇಷತೆಗಳನ್ನು ಹೇಳ್ತಾ ಇದ್ದರೆ ನೀವೆಲ್ಲ ಹೇಳಿರೋ ಪ್ರಕಾರ ಸರ್ ನಮ್ಮೆಲ್ಲ ಭಾಳ ಪುಳುಕಿತರಾಗ್ಬಿಟ್ಟಿದ್ದೀವಿ. ಆ ರೀತಿ ಆಗಬೇಕು ಅನ್ನೋದು ಒಂದು ಯಾವಾಗಲೂ ಅಷ್ಟೇ ವಿಶ್ಫುಲ್ ಥಿಂಕಿಂಗ್ ಅಂತೀವಿ. ಇನ್ನೊಬ್ಬರು ದೊಡ್ಡವ್ರ ವಿಚಾರ, ಭಾರಿ ದೊಡ್ಡವ್ರು. ಕೃಷ್ಣ ಅಂದರೆ ಇಡೀ ಯೂನಿವರ್ಸಲ್ ಗಾಡ್. ಅವನು ಯಾವ ಒಂದು ಭಾಷೆ ದೇಶ ವೇಷ ಎಂಥದೂ ಇಲ್ಲ. ಎಲ್ಲರ ವೇಷ ಯಾರ ಮನಸ್ಸಿನಲ್ಲಿ ಬೇಕಾದ್ರು ಮನುಷ್ಯ ಅಂದರೆ ಸಾಕು, ಅವನಲ್ಲಿ ಕೃಷ್ಣ ಇರ್ತಾನೆ. ಆ ದೃಷ್ಟಿಯಿಂದ ಅವನನ್ನು ಗುರುವಾಗಿ ಮಹಾನ್ ತತ್ವಜ್ಞಾನಿಯಾಗಿ ನಿಸ್ವಾರ್ಥಿಯಾಗಿ ವಿನಮ್ರನಾಗಿ ಅಷ್ಟಾಗಿ ಅವನು ಉತ್ಕೃಷ್ಟ ಸಾರಥಿ ಶೂರ ಪರಾಕ್ರಮಿ ಎಷ್ಟು ತೋಪ್ ಫಾರ್ ಒಂದು 27 ಸಂಚಿಕೆಯಲ್ಲಿ ಅವನನ್ನು ಗುಣಗಾನ ಮಾಡಿ ಅವನನ್ನು ಗುಣಗಾನ ಮಾಡೋದ್ರಿಂದ ನಮಗೆ ಭಾಳ ಏನು ಒಳ್ಳೆಯದಾಗ್ಬಿಡುತ್ತೆ ಅಂತ. ಅವನ ಗುಣವೇ ಅವನ ಗುಣದ ಎಲ್ಲ ಗುಣಗಳ ಗಣಿ. ಆದರೆ ನಾವು ಅದನ್ನು ಸ್ಮರಣೆ ಮಾಡಿಕೊಳ್ಳೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಹಾರ್ಮೋನ್ಸ್ಗಳ ಕೂಡ ಅವಕ್ಕೊಂದು ವಿಶೇಷವಾದ ಯಾವಾಗಲಷ್ಟು ಒಬ್ಬ ಒಳ್ಳೆ ವ್ಯಕ್ತಿಯನ್ನು ಸ್ಮರಣೆ ಮಾಡಿದ್ರೆ ಬೆಳಗ್ಗೆ ನಾವು ಯಾರನ್ನೇ ಆಗಲಿ ಒಳ್ಳೆ ಅದಕ್ಕೆ ನಾವು ಬೆಳಗ್ಗೆ ಎದ್ದೇಟ್ಗೇ ಒಳ್ಳೆಯ ವಿಚಾರನ ಸ್ಮರಣೆ ಮಾಡ್ಕೊಂಡು ಹೋದರೆ ನಮ್ಮ ನಿತ್ಯ ಜೀವನದ ಎಲ್ಲ ಕಾರ್ಯಗಳು ಕೂಡ ಒಳ್ಳೆ ಹೂ ಎತ್ತಿದ ಹಾಗೆ ಸುಗಮವಾಗಿ ನಡೆವೇರುತ್ತೆ. ಆದ್ದರಿಂದ ಒಬ್ಬ ಕೃಷ್ಣ ಶಿಷ್ಯನಾಗಿ ಕೃಷ್ಣ ಗುರುವಾಗಿ ಅವನಲ್ಲಿ ಈಶ್ವರನ್ಯ ಈಶ್ವರಿ ಗುಣಗಳಿದ್ವು. ಅದಕ್ಕೆ ಕೊನೆಯ ಶ್ಲೋಕದಲ್ಲಿ ಈಶ್ವರ ಅವನು ಈಶ್ವರಿ ಗುಣ ಅಂದರೆ ಯಾವ್ಯಾವುದು ಎನ್ಯುಮರೇಟ್ ಮಾಡಿದ್ರೆ ಪ್ರತಿ ಒಂದು ಅಬ್ಜೆಕ್ಟಿವ್ ಅಂತೀವಲ್ಲ ಗುಣವಾಚಕಗಳು, ಗುಣವಾಚಕಗಳ ಗಣಿ ನಮ್ಮ ದಣಿ ನಮ್ಮ ಶ್ರೀಕೃಷ್ಣ. ಆ ದೃಷ್ಟಿಯಿಂದ ನೋಡ್ತಾ ಇತ್ತು ಅಂದರೆ ಸಿದ್ಧಿಗಳು ಮತ್ತು ನವಿಲುಗರಿ. ಕೃಷ್ಣ ಅಂದರೆ ನಮಗೆ ನವಿಲುಗರಿ. ಕೃಷ್ಣನಲ್ಲಿ ಅಷ್ಟ ಮಹಾಸಿದ್ಧಿಗಳು ಇಲ್ಲಿ ಯಾವುದು ಅಂದರೆ ಕೃಷ್ಣನ 8 ಪತ್ನಿಯರೇ. ನಾನು ಹಿಂದಿನ ಒಂದು 5-6 ಸಂಚಿಕೆಯಲ್ಲಿ ಅವನ 8 ಜನ ಸತಿ ಇವ್ರನ್ನ ಅವನ 7 ಪ್ರಮುಖ ರಾಣಿಯರು ಮತ್ತು ಜೊತೆಗೆ ರುಕ್ಮಿಣಿ, ಸತ್ಯಭಾಮ, ಜಾಂಬವತಿ, ಕಾಲಿಂದಿ, ಮಿತ್ರವಿಂದ, ಸತ್ಯ, ಭದ್ರ ಮತ್ತು ಲಕ್ಷ್ಮಣ ಎಂಬ 8 ಜನ ಮಹಾಪತ್ನಿ ಅಂದರೆ ಇವರು ನಾವು ತಿಳ್ಕೋಬೇಕಿತ್ತು. ಅಷ್ಟಸಿದ್ಧಿರ್ ಮಹಾ ಅಷ್ಟಸಿದ್ಧಿಗಳು ಅವರು ಅಣಿಮ ಮಹಿಮ ಗರಿಮ ಲಗಿಮ ಪ್ರಾಪ್ತಿ ಪ್ರಾಕಾಮ್ಯ ವಿಷಿತ್ವ ವಶಿತ್ವ ಈ ಅಷ್ಟಸಿದ್ಧಿಯರೇ ಅವನ ಅಂದರೆ ಸಿದ್ಧಿಪುರುಷ. ಕೃಷ್ಣನ ನೋಡಿ ಈಗ ನಾವು ನೋಡ್ಕೊಳ್ತಾ ಹೋಯಿತು ಅಂದರೆ ಅಷ್ಟಮೂರ್ತಿ ರಜಾಜಯತ್ರಿ ಲೋಕಯಾತ್ರಾ ವಿದಾಯಿನಿ ಏಕಾಕಿ ನಿಭೋಮರೂಪ ನಿದ್ವೈತ ದ್ವೈತವರ್ಜಿತ ಅನ್ನದ ವಸುದ ವೃದ್ಧ ಬ್ರಹ್ಮಾತ್ಮೈಕ್ಯ ಸ್ವರೂಪಿಣಿ ಬೃಹತಿ ಬ್ರಾಹ್ಮಣಿ ಬ್ರಹ್ಮಾನಂದ ಬಲಿಪ್ರಿಯ ಭಾಷಾರೂಪ ಬೃಹತ್ಸೇನ. ಹೀಗೆ ಅವನ ಕ್ವಾಲಿಫಿಕೇಷನೆಲ್ಲ ಸಿದ್ಧಿಗಳು. ಕೃಷ್ಣನಲ್ಲಿ ಅಷ್ಟ ಮಹಾಸಿದ್ಧಿಗಳು. ಕೃಷ್ಣನ 8 ಪತ್ನಿಯರು. ನಾವು ಇದೇನಪ್ಪ 8 ಜನ ಅಂದರೆ ಈಗ ನಮಗೆ ಒಂದೊಂದಾಗಿ ಕೃಷ್ಣನನ್ನು ಆ ಲೆವೆಲ್ನಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಯಾವ್ದು ನಿತ್ಯ ಜೀವನದಲ್ಲೂ ಅಷ್ಟೇ ಯಾರನ್ನೂ ಒಬ್ಬರನ್ನ ನೋಡಿಬಿಟ್ಟು ನಮ್ಮನ್ನ ಭಾಳ ಲೌಕಿಕವಾಗಿ ಭಾಳ ಕೇವಲವಾಗಿ ಮಾತಾಡ್ಬಿಡ್ತೀವಿ. ಆಮೇಲೆ ಅವರ ವಿಚಾರ ತಿಳ್ಕೊಂಡಾಗ ಅವ್ರು ಯಾಕೆ ಆಗಿದ್ದಾರೆ, ಎಷ್ಟೋ ಜನ ಅವಧೂತರುಗಳು ಹೀಗೆ ಸ್ವಾಮೀಜಿಗಳು ಕಾರಣಾಂತರದಿಂದ ಅದು ಅದಕ್ಕೆ ಹೇಳಿದ್ದು ಯಾವಾಗಲೂ ಋಷಿ ಮೂಲ ಗುರು ಮೂಲ ನದಿ ಮೂಲ ನೋಡಬೇಡ ಅಂತ. ಅವರ ಔಟ್ಕಮ್ ಅವ್ರ ಸಿದ್ಧಿ ಪುರುಷರು ಅವರ ಸಿದ್ಧಿ ಅವರ ಪ್ರಸಿದ್ಧಿಗೋಸ್ಕರ ಆಸೆ ಪಡೋರಲ್ಲ ಅವರೆಲ್ಲ ಸಿದ್ಧಿಪುರುಷರಾಗಿರೋದ್ರಿಂದ ಅಂತಹ ಸಿದ್ಧಿಪುರುಷರನ್ನ ಸ್ಮರಿಸೋದು ಅನ್ನೋದಕ್ಕೆ ಅವನು ಸಿದ್ಧಿಗಳು ಮತ್ತು ನವಿಲುಗಿರಿ. ಕೃಷ್ಣನಲ್ಲಿ ಅಷ್ಟ ಮಹಾಸಿದ್ಧಿಗಳು. ಕೃಷ್ಣನ 8 ಜನ ಪತ್ನಿಯರು ನಾ ಹೆಸರು ಹೇಳಿದ್ನಲ್ಲ ಮತ್ತು ಸ್ವಯಂ ರೂಪದ ಈಶ್ವರನ ದಶಸಿದ್ಧಿಗಳು. ಅವನು ಅದು ಈ ದಶಮಹಾವಿದ್ಯೆ ಅಂತ ದಶಸಿ ಇದಲ್ಲದೇ ನಮ್ಮ
ಶ್ರೀಚಕ್ರ ಪಾರ್ಲೆನ್ಸ್ನಲ್ಲಿ ದಶಮಹಾಸಿದ್ಧಿ ಅದು ಕೂಡ ಅವನಲ್ಲಿ ಎಲ್ಲವೂ ಕೂಡ ಅವನಲ್ಲಿ ಒಂದು ಘನೀಭೂತವಾಗಿರ್ತಕ್ಕಂಥ ಹೀಗೆ ಒಟ್ಟು 18 ಸಿದ್ಧಿಗಳು 10+8 ಸಿದ್ಧು ಅದಕ್ಕೆ 18 ದಿನ ಮಹಾಯುದ್ಧ ಇದೆಲ್ಲ ಬಹಳ 18 1 8 9 ಅವನ್ನೆಲ್ಲ ನಾನು ಹಿಂದಿನ ಕೆಲವು ಸಂಚಿಕೆಗಳಲ್ಲಿ ಹೇಳ್ಕೊಂಬಂದಿದ್ದೀನಿ. ಆಮೇಲೆ ವಸ್ತ್ರಾವತಾರ ಧರಿಸಿ ಕೃಷ್ಣನು ವಸ್ತ್ರವನ್ನು ಪೂರೈಸಿ ದ್ರೌಪದಿಯ ಮಾನವನ್ನು ಕಾಪಾಡಿದನು. ಇದೆಲ್ಲ ಈಶ್ವರೀಯ ಗುಣಗಳು. ಅಂದರೆ ನೋಡಿ ನಮಗೆ ಎಂಥ ಮೆಸೇಜ್ ಇದೆ ಅಂದರೆ ಈಗ ನಾವು ಪ್ರಪಂಚದಲ್ಲಿ ಏನು ನಡೀತಾ ಇದೆ, ಒಂದು ಹೆಣ್ಣಿನ ಮಾನ ನಾವು ಹೇಗೆ ಕಾಪಾಡ್ತಾ ಇದ್ದೀವಿ, ಕೃಷ್ಣ ಹೇಗೆ ಕಾಪಾಡ್ದ, ಲೆಸ್ ನಮ್ಗೆ ನಮ್ಮೆಲ್ಲರ ಈ ಪ್ರಪಂಚದ ನೋಡಿ ಒಂದು ಹೆಣ್ಣನ್ನು ನಾವು ಯಾವ ರೀತಿ ಪಾನ ಮಾಡಿಕೊಂಡು ಹೆಣ್ಣನ್ನು ಎಳೆದಾಡ್ತಾ ಇದ್ದೀರಿ ಅಂದರೆ ಪ್ರಕೃತಿ ಹೆಣ್ಣು ಅಂದರೆ ಇಲ್ಲಿ ಅದಕ್ಕೆ ಅಷ್ಟು ಸಿದ್ಧಿದಾರ ಹೆಸರು ಹೇಳಿರೋದು ಅಂದರೆ ಹೆಣ್ಣಿಗೆ ನಾವು ಯಾವ ಪ್ರಪಂಚದಲ್ಲಿ ಯಾರು ಒಂದು ಹೆಣ್ಣಿಗೆ ಗೌರವ ಕೊಡೋದಿಲ್ಲ. ಅವ್ರು ಗೌರವ ಅಂದರೆ ಅವಳು ಪ್ರೀತಿಸಲೇಬೇಕು. ಯಾವ ರೀತಿ ಪ್ರೀತಿಸಬೇಕು, ಗೌರವದಿಂದ ಪ್ರೀತಿಸಬೇಕು. ಅದಕ್ಕೆ ಲೇಡೀಸ್ ಆ್ಯಂಡ್ ಜೆಂಟ್ಲಮನ್ ಅಂತ ಹೇಳೋದು. ಅದರಿಂದ ಆ ದೃಷ್ಟಿಯಿಂದ ಕೃಷ್ಣ ಒಬ್ಬ ದೊಡ್ಡ ರೋಲ್ ಮಾಡೆಲ್ ಆಗ್ತಾನೆ. ಹೆಣ್ಣುಮಕ್ಕಳಿಗೆ ಗೌರವ ಕೊಡೋದ್ರಲ್ಲಿ ಕೃಷ್ಣನಿಗಿಂತ ಇನ್ನೊಬ್ಬರು ಸಿಗುವುದಿಲ್ಲ. ಆ ದೃಷ್ಟಿಯಿಂದ ಅವನು ವಸ್ತ್ರಾವತಾರ ಧರಿಸಿ ಕೃಷ್ಣನು ವಸ್ತ್ರವನ್ನು ಪೂರೈಸಿ ದ್ರೌಪದಿಯ ಮಾನವನ್ನು ಕಾಪಾಡಿದನು. ದ್ರೌಪದಿ ಅಂತಹ ದೊಡ್ಡ ಒಂದೊಂದು ಸತಿ ಇವನ್ನೆಲ್ಲ ನೆನೆಸ್ಕೊಂಡ್ರೆ ಮಹಾಭಾರತ ಕೆಲವು ವಿಚಾರದಲ್ಲಿ ಉದಾಹರಣೆಗಳಿಗೋಸ್ಕರ ಅಂದರೆ ಅಂತಹ ಮಹಾಸಭೆಯನ್ನು ಕೂಡ ಒಂದು ಮಹಿಳೆ, ಅವಳು ಆರ್ಡಿನರಿ ಮಹಿಳೆ ಅಲ್ಲ, ಅವಳು ಸ್ವಯಂ ಲಕ್ಷ್ಮಿ ದ್ರೌಪದಿ ಅವತಾರ. ಅಂಥ ಅವಳಿಗೆ ಅವಮಾನ ಆದಾಗ ಕೂಡ ಯಾಕೆ ಹಾಗೆ ಬಿಡ್ತಾರೆ. ಆಮೇಲೆ ಅದೆಲ್ಲ ಬಹಳ ವಿಚಾರ ಇದೆ. ಒಂದೊಂದ್ಸತಿ ಅನಿಸುತ್ತೆ ನಾವು ಬೇರೆ ರೀತಿ ಯೋಚನೆ ಮಾಡೋದು, ಏನಪ್ಪ ಆ ಧರ್ಮರಾಯ ಭೀಮ ಅರ್ಜುನ ಅನ್ನೋ ಎಲ್ಲರೂ ಮಹಾನು ಘಟಾನುಘಟಗಳು, ಈ ಕಡೆ ನೋಡ್ತು ಅಂದರೆ ಭೀಷ್ಮ ದ್ರೋಣ ಇಂತಹ ಮಹಾಸಭೆಯಲ್ಲಿ ಎಲ್ಲ ದಾಯಾದಿಗಳು, ಇಂತಹ ಸಭೆಯಲ್ಲಿ ಒಬ್ಬ ಮನೆ ಒಬ್ಬ ಹೆಣ್ಣುಮಗಳಿಗೆ ಅಂದರೆ ಅದೊಂದು ಅವತಾರ ತೋರಿಸೋಕ್ಕೋಸ್ಕರ ಈಗ ಆಗಬಾರದು ಅನ್ನೋದಕ್ಕೆ ಇದು ಒಂದು ರೀತಿಯಾದ ಡಿಬೇಟಿಂಗ್ ಪಾಯಿಂಟು. ಅಂಥದ್ದಾದರೂ ಕೂಡ ಅವಳೇ ಅವಳನ್ನು ಕಾಪಾಡಿಕೊಳ್ಳಲು ಅವಳಿಗೆ ಎಷ್ಟು ಶಕ್ತಿ ಇತ್ತು ಅಂದರೆ ಇವನು ಸೀತೆ ಆಗಲಿ ದ್ರೌಪದಿನೇ ಆಗಲಿ ಅಹಲ್ಯವೇ ಆಗಲಿ ನಾವು ಪಂಚಕನ್ಯಾ ಸ್ಮರೆ ನಿತ್ತಿ ಬಂತೀವಲ್ಲ ಅವರೊಂದು ಕಣ್ಣು ಬಿಟ್ಟುಬಿಟ್ರೆ ಎಲ್ಲ ಭಸ್ಮ ಆಗ್ಬಿಡುತ್ತೆ. ಆದರೆ ಅವಕಾಶ ಕೊಡ್ತಾರೆ ಇದು, ಯಾಕೆಂದರೆ ಇದನ್ನು ಹಾಗೆ ತಿಳ್ಕೊಬೇಕು ನಾವು. ಒಂದಿಗೆ ಎಷ್ಟೋ ಸತಿ ಹೆಣ್ಮಕ್ಳು ಯಾಕೆ ಸುಮ್ಮನಿರ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಭಯ ಅಂತ ಅಲ್ವೇ ಇಲ್ಲ. ಹಾಗೆ ನೋಡೋಕೆ ಹೋದರೆ ಪುರುಷನಿಗಿಂತ ನಿರ್ಭಯ ಅವಳು, ನಿರ್ಭಯ ಅವಳಿಗೆ ಯಾವ ರೀತಿಯೂ ಭಯ ಇರಲ್ಲ. ಆದರೆ ಅಕಸ್ಮಾತ್ ಆ ಹೆಣ್ಮಗಳು ಅವಳಲ್ಲಿರೋ ಶಕ್ತಿಯಿಂದ ಒಂದು ಸತಿ ಅವಳೇನು ಮಾತಾಡಬೇಕಾಗಿಲ್ಲ, ಅವಳ ದೃಷ್ಟಿ ಇದುವರೆಗೂ ಜಗನ್ನಾಥನ ದೃಷ್ಟಿ ನಮ್ಮ ಕಣ್ಣಿಗೆ ಬೀಳಿದೆ ಅಂತ ಹೇಳಿದ್ರ ಅರ್ಥ ದಟ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಇಟ್ ಈಸ್. ಕೃಷ್ಣನ ದೃಷ್ಟಿ ಅಷ್ಟ ಸಿದ್ಧಿಯ ದೃಷ್ಟಿ, ಅಷ್ಟ ಮಹಿಷಿಯರ ದೃಷ್ಟಿ, 16,000 ಜನ ಗೋಪಿಕಾ ಸ್ತ್ರೀಯರ ದೃಷ್ಟಿ. ಅಂದರೆ ಒಂದು ಹೆಣ್ಣು ಕಂಡುಬಿಟ್ರೇ ಇಡೀ ಯೂನಿವರ್ಸು ಉನ್ಮೇಷ ನಿಮಿಷೋತ್ಪನ್ನ ವಿಪನ್ನ ಭವನಾವಲಿ ಅಂತ ಅದನ್ನು ಹೇಳೋದಕ್ಕೋಸ್ಕರವಾಗಿ ಅಂಥದ್ರಲ್ಲಿ ಅವಳು ಶಿಕೆನ್ ಅವಳನ್ನು ಡಿಫೆಂಡ್ ಮಾಡ್ಕೋಬೋದಾಗಿತ್ತು. ಆದರೆ ಪುರುಷನಿಗೂ ಸ್ವಲ್ಪ ಇದೇ ಶಕ್ತಿ ಗೊತ್ತಾಗಲಿ ಅಂತ ದಟ್ ಈಸ್ ವಾಟ್ ನಮ್ಮ ತ್ಯಾಗರಾಜ ಸ್ವಾಮಿಗಳು ಒಂದು ಕಾಂಬೋಜಿ ರಾಗದಲ್ಲಿ ಮಾ ಜಾನಕಿ ಚಡಬಟ್ಟಗ ಅಂತ ಹೇಳ್ತಾರೆ. ನಮ್ಮ ಜಾನಕಿ ರಾಮ ಇಲ್ಲಿ ಒಂದು ರೀತಿಯಾದ ನಿಂದಾಸ್ತುತಿ, ನಿನಗೋಸ್ಕರ ಏನು ಕಾಯಲಿಲ್ಲ, ಅವಳು ಮನಸ್ಸು ಮಾಡಿದರೆ ಅವಳು ಒಂದು ಕಣ್ಣು ಬಿಟ್ಟಿದ್ದರೆ ಅವನು ರಾವಣ ಅಲ್ಲ ಭಸ್ಮ ಆಗ್ಬಿಡ್ತಾ ಇದ್ದ, ಕರ್ಕೊಂಡು ಹೋಗೋದಿಲ್ಲ, ಮುಟ್ಟಕ್ಕೂ ಆಗೋಲ್ಲ. ಈಗಲೂ ನನ್ನನ್ನು ಮುಟ್ಟೇ ಇಲ್ಲ ಅವನು, ಅವನು ಮಾಯಾ ಸೀತೆಯನ್ನು ಮುಟ್ಟಿರೋದು. ನನ್ನನ್ನು ಮುಟ್ಟಕ್ಕೆ ಯಾರು ಆಗತ್ತಾ ಸಿ ದಿಸಿ ಎಷ್ಟು ಹೆಣ್ಣುಮಕ್ಕಳಿಗೆ ಅಂತ ಹೌದಲ್ವಾ. ಈಗ ಹೆಣ್ಣನ್ನು ಫಿಸಿಕಲ್ಲಾಗಿ ಏನೋ ಅಂತ ಮಾಡಿದ್ರು ಕೂಡ ಮೆಂಟಲಿ ಇಫ್ ಶಿ ಈಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಆಲ್ ದೋಸ್ ಥಿಂಗ್ಸ್, ಮುಟ್ಟೋದು ತಟ್ಟೋದು ಯಾವುದು ಇಷ್ಟ ಆಗಿದೆ ಆದರೆ ಯಾರು ಹಾಗೆ ಮಾಡ್ತಾರೋ ಅವರು ನಿಜವಾಗ್ಲೂ ಅವರ ಹಾಗೆ ಮಾಡಿದರೆ ಯಾರೇ ಪುರುಷರಾಗಿರಲಿ. ಧೈರ್ಯವಾಗಿ ನಾನು ಈ ಸೋಮವಾರ ಬೆಳಗ್ಗೆ ಹೇಳ್ತಾ ಇದ್ದೀನಿ, ಹೆಣ್ಣಿನ ಬಲಾತ್ಕಾರ ಮಾಡೋದಿದೆ ಅಲ್ಲಿ ಯಾವುದೇ ಒಂದು ರೀತಿಯಲ್ಲಿ, ಈವನ್ ಕಾನೂನು ಪ್ರಕಾರ ಈವನ್ ಹೆಂಡತಿನೇ ಸ್ವಂತ ಅವಳನ್ನೂ ಕೂಡ ಕಾನೂನಿನ ಪಂಡಿತರನ್ನು ಕೇಳಿದ್ದೀನಿ, ಈವನ್ ಎಗೇನೆಸ್ಟ್ ಹರ್ ವಿಲ್ ಯಾವುದೇ ಸಂದರ್ಭದಲ್ಲಿ ಹೆಣ್ಣನ್ನು ನಾವು ಒಂದು ಭೋಗ ವಸ್ತುವಾಗಿ ಮಾಡ್ಕೋಬಾರದು ಅಂತಿದೆ. ಆ ದೃಷ್ಟಿಯಿಂದ ಇಂಥ ಇದು ಮಹಾಭಾರತದಲ್ಲಿ ಇಲ್ಲಿ ವಸ್ತ್ರಾವತಾರ ಧರಿಸಿ ಕೃಷ್ಣನ ವಸ್ತ್ರವನ್ನು ಪೂರೈಸಿ ಕೊನೆಯಲ್ಲೂ ಅವನು ಯಾವ ನೋಡಿ ಲಾಸ್ಟ್ ರಿಸಾರ್ಟ್ ಬಂದಿದ್ದು ಅವಳು ಎಲ್ಲಿವರೆಗೆ ಕಾಪಾಡ್ಕೋತಾಳೋ ಇದು ಸಿಂಬಾಲಿಕ್ ಆಗಿ ನೋಡ್ಕೋಬೇಕು. ಎಲ್ಲರೂ ಇದ್ದಾರೆ ತುಂಬ, ಜಸ್ಟ್ ಇಮ್ಯಾಜಿನ್ ನಾವು ಇಂಡಿವಿಜುವಲ್ ಆಗಿ ನಾವು ನಿರ್ಭಯ ಕೇಸು ಅವೆಲ್ಲ ನೋಡಿದ್ದೀವಿ, ಅದು ಬಿಟ್ಟುಬಿಡಿ ಇದು ಒಂದು ದೊಡ್ಡ ಎಲ್ಲ ಯೋಗಿಗಳು ಕೂತಿರ್ತಕ್ಕಂಥ ಗುರುಗಳು ಕೂತಿರೋವಂಥ ಸಭೆ ಎಲ್ಲ ಇದ್ದಾಗ ಹೋಗಿ ಆ ದುಶ್ಯಾಸನ ಹೋಗಿ ಅವಳು ರಜಸ್ವಲೆ ಆಗಿರೋ ಆಗ ಅವಳನ್ನು ಎಳುತ್ತವು ಬಂದು ಅಷ್ಟನ್ನು ಕಣ್ಣಿಂದ ನೋಡ್ತಾನೆ. ಅಂದರೆ
ಈ ಪ್ರಪಂಚದಲ್ಲಿ ಅದು ಏನಾಗಿದೆ ಅಂದರೆ ಅದಕ್ಕೆ ಜಗನ್ನಾಥ ಸ್ವಾಮಿ ನನ್ನ ಕಣ್ಣಿಗೆ ಬೀಳಿದಂತ ಆಚಾರ್ಯರು ಅದನ್ನೆಲ್ಲ ಜ್ಞಾಪಿಸ್ಕೊಂಡು ಒಂದೊಂದು ಅಷ್ಟಕದಲ್ಲು ಕಣ್ಣಿನ ಬಗ್ಗೆನೇ ಅಂದರೆ ಕಣ್ಣೇ ತಾನೇ ಮೊದಲು ನೋಡೋದು. ಆ ಕಣ್ಣು ನೋಡಿದ ಕಣ್ಣುಗಳು ಏನಾಗಬೇಕು ಅದು ಗುರುಗಳು ಹಿರಿಯರು ಭೀಷ್ಮಾಚಾರ್ಯರು ಧೃತರಾಷ್ಟ್ರ ತಾತ ಮುತ್ತಾತನ ಅಂಥ ಮೇಲೆ ಒಬ್ಬಳು ಹೆಣ್ಣುಮಗಳು ಅವಳು ಅವಳು ಆಡಿದ್ರೆ ಹೆಣ್ಮಗಳಲ್ಲ ಅವಳು ಸ್ವಯಂ ಲಕ್ಷ್ಮಿ. ಆದರೂ ಕೂಡ ಅವಳು ತಡ್ಕೋತಾಳೆ ತಡ್ಕೊಂಡು ಆಮೇಲೆ ಪುರುಷನಿಗೆ ಇಲ್ಲಿ ಪುರುಷ ಅಂದರೆ ಕೃಷ್ಣ ಕೊನೆಯವರೆಗೂ ಈ ಪುರುಷರು ಅವಳು ಕಟ್ಕೊಂಡಿರೋ ಪುರುಷರುಗಳು ನೀವೇನು ಉಪಯೋಗ ಇಲ್ಲ ಅಂದರೆ ನಾವು ಯಾರು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾರೆ ಅಂದರೆ ಕೃಷ್ಣ ಒಬ್ಬನೇ ಅಂತ. ಕೊನೆಯಲ್ಲಿ ಅವನು ಅಲ್ಲ ಬಹಳ ವಿವರವಾಗಿ ಕೃಷ್ಣ ಪಗಡೆ ಆಡ್ತಾ ಇರ್ತಾನೆ ರುಕ್ಮಿಣಿ ಜೊತೆ ಗೊತ್ತಿದೆ ಅವನಿಗೆ ಅದು ಏನೇನು ಆಗ್ತಿದೆ ಅಂತ ಗೊತ್ತಿದೆ. ನೋಡಿ ಅವು ಅಲ್ಲಿ ಒಂದು ಬಹಳ ಒಂದು ಕ್ಯಾಚ್ ಇದೆ. ದ್ರೌಪದಿ ಎತ್ಕೋತಾನೆ ಅವನು ಅಂದರೆ ಹೆಣ್ಣನ್ನು ಎತ್ಕೋತಾನೆ ಅವಳು ಅಬಲೆ ಅಬಲೆ ಅನ್ನಬಾರ್ದು ಅಂತ. ಅವಳು ಬಲೆ ಬಲೆನೇ ಅವಳು ನಾವು ಅದೆಲ್ಲ ಸುಮ್ಮನೆ ಹೆಣ್ಣು ಅಬಲೆ ಅಬಲೆ ಅಂತ ನೋ ನಾನಂತೂ ವೈಯಕ್ತಿಕವಾಗಿ ಹೆಣ್ಣನ್ನು ಅಬಲೆ ಅನ್ನೋದಿಲ್ಲ. ಅವಳು ಎಲ್ಲ ತನ್ನನ್ನು ಎಷ್ಟು ಸಂರಕ್ಷ ಅಂದರೆ ತೋರಿಸ್ತಾಳೆ ಪ್ರಪಂಚಕ್ಕೆ ನೋಡಿ ಇಷ್ಟೊಂದು ಜನ ಇಲ್ಲಿದ್ದಾರೆ ಈ ಸಭೆಯಲ್ಲಿ ನೋಬಡಿ ಕ್ಯಾನ್ ಪ್ರೊಟೆಕ್ಟ್ ಈವನ್ ದೆನ್ ನಾನೊಂದು ಯಾರನ್ನ ನಾನು ಸ್ಮರಿಸ್ಕೊಂಡಿದ್ದೀನೋ ನನ್ನ ಮನಸ್ಸಿನಲ್ಲಿ ಅವರೇ ಮಾಡೋದು ಅಂತ ಅವಳಿಗೆ ಗೊತ್ತಿರುತ್ತೆ. ಅಂದ ಅದೆಲ್ಲ ಒಂದು ಬೃಹನ್ನಾಟಕ ಅವನು ಕೃಷ್ಣನ ಲೀಲಾವತಾರದಲ್ಲಿ ಎಲ್ಲ ರುಕ್ಮಿಣಿನೂ ರುಕ್ಮಿಣಿಗೂ ಗೊತ್ತಾಳೆ ಅವಳು ಲಕ್ಷ್ಮೀ ತಾನೆ ಅವಳ ಅವತಾರ ಅಲ್ಲಿದೆ. ಕೃಷ್ಣ ನೋಡು ಏನು ಹೀಗೆ ಆಗ್ತಾಯಿದೆ ನೀ ಸುಮ್ಮನೆ ಇಲ್ಲ ಪಗಡೆ ಆಡ್ತಿದ್ಯಲ್ಲ ಅಂತ ಅವನು ಆಟ ಆಡ್ತಿರ್ತಾನೆ ಪ್ರತಿಯೊಂದು ಆಗಲಿ ತಾಳು 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 ಅಂತ. ಕೊನೆಯಲ್ಲಿ ಅವಳು ಎಲ್ಲ ಆದಮೇಲೆ ತನ್ನ ಮಾನ ಎಲ್ಲಿವರೆಗೂ ಅವನು ದ್ರೌಪದಿ ವಸ್ತ್ರಾಪರಣ ಆಯಿತು ಅದೆಲ್ಲ ನಿಮಗೆಲ್ಲ ಕಥೆಗಳಲ್ಲಿ ನಾಟಕದಲ್ಲಿ ನೋಡಿರ್ತಾರೆ. ದುಶ್ಯಾಸನ ಸುಸ್ತಾಗ್ಬಿಟ್ಟ ಆಮೇಲೆ ಭೀಮ ಸುರಿ ಪರಾಕ್ರಮ ಪ್ರತಿಜ್ಞೆ ನಾನು ನಿನ್ನ ತೊಡೆಗೆ ಇದು ಮಾಡ್ತೀನಿ ರಕ್ತ ಕೊಡಿ ಅದೆಲ್ಲ ನಡೆದೋಗುತ್ತೆ. ಇಷ್ಟೆಲ್ಲ ಆದಮೇಲೂ ಕೂಡ ಕೊನೆಯಲ್ಲಿ ಎಲ್ಲಿ ತಂಕಳು ಎಲ್ಲಿವರೆಗೂ ಕಾಪಾಡ್ಕೊ ಆಮೇಲೆ ಕೊನೆಯಲ್ಲಿ ಎರಡೂ ಕೈ ಎತ್ಬಿಟ್ಟು ಮಾಡಿದಾಗ ಒಂದು ಚೂರು ಅವಳಿಗೇನು ಅವಳು ಶಿ ಇಸ್ ಇಂಟ್ಯಾಕ್ಟ್. ಕೃಷ್ಣ ಅಲ್ಲೇ ಇದ್ದುಕೊಂಡು ಅವಳನ್ನು ಕಾಪಾಡ್ತಾನೆ ಅಂದರೆ ದಟ್ ಈಸ್ ವಾಟ್ ಇಲ್ಲಿ ವಸ್ತ್ರಾವತಾರ ಧರಿಸಿ ಇದು ಈವನ್ ಫಾರ್ ದೀಸ್ ಡೇ ಸಿಂಬಾಲಿಕ್ ಆಗಿ ಒಬ್ಬ ನಿಜವಾದ ಒಳ್ಳೆ ಮಹಿಳೆನ ಅವಳಲ್ಲಿರುತ್ತ ಭಗವದ್ಭಕ್ತಿ ಇರುವಂಥ ಮಹಿಳೆನ ಬೆಂಕಿ ಬೆಂಕಿನ ಮುಟ್ಟಕ್ಕೆ ಆಗೋಲ್ಲ ಅದು ಆಡದೇ ಬೆಂಕಿ ಅಲ್ಲ ಅದು ಅದು ನಮ್ಮ ಅವಹೇನೀಯ ಅಗ್ನಿ ದಕ್ಷಿಣಾಗ್ನಿ ಎಲ್ಲನೂ ಇರುತ್ತೆ ಅದರಲ್ಲಿ ಎಲ್ಲ ಅಗ್ನಿನ ಮುಟ್ಟಕ್ಕೆ ಆಳ ಅದಕ್ಕೆ ಅವಳು ಅವಳದ ಅಗ್ನಿಕನ್ಯೆ ಅಂತ ಕೊಡಿ ದ್ರೌಪದಿನ ಇನ್ನೊಂದು ಹೆಸರು ಅವಳಿಗೆ ಅಗ್ನಿಕನ್ಯೆ ಅಂತ. ಇದು ಸಿದ್ಧಿಗಳ ಯೋಗದಿಂದಲೇ ಆಯಿತು. ವಿಚಕ್ಷಣಾ ಕೇಂದ್ರವು ಅತೀಂದ್ರಿಯ ಶಕ್ತಿಯ ಕೇಂದ್ರವಾಗಿದೆ. ಚಕ್ಷು ಅಂದರೆ ಕಣ್ಣು, ವಿಚಕ್ಷಣ ಅಂದರೆ ವಿಶೇಷವಾದಂಥ ಪ್ರತಿಯೊಬ್ಬರಿಗೆ ಅವರವರ ಮನಸ್ಸಿನಲ್ಲೇ ಅಂತರ್ ಕೆಲವು ಸಂದರ್ಭದಲ್ಲಿ ನಮಗೆ ಕಣ್ಣರಿದೆ ಇದು ಕರುಳರಿಯಿತು ಅಂತ ಹೇಳ್ತಾರೆ ಗೊತ್ತಾಗುತ್ತೆ. ಲೈಕ್ ಅದಕ್ಕೆ ಹೇಳಿದ್ರು ನಾವು ಅದು ದಟ್ಸ್ ಕಾಲ್ಡ್ ನಾವು ಕಾರ್ಡ್ಲೆಸ್ ಕಾರ್ಡಿಯಾಲಿಟಿ ಅಂತ. ಎಷ್ಟೋ ಸಂದರ್ಭದಲ್ಲಿ ಅವ್ರು ಎಷ್ಟೋ ಕೋಟಿ ಮೈಲಿ ದೂರ ಇರಲಿ ನಮಗೆ ಇಂಥ ಗಳಿಗೆಯಲ್ಲಿ ಅವ್ರಿಗೇನೋ ಒಂದು ಆಗ್ತಿದೆ ತೊಂದರೆ ಆಗ್ತಿದೆ ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾವು ಹರಿಸ್ಬೋದು. ದಟ್ ಈಸ್ ಈಗ ಹೇಗೆ ನಮಗೆ ಎಷ್ಟೋ ಕೋಟಿ ಮೈಲಿ ಇಲ್ಲ ಎಲ್ಲೋ ಆಗ್ತಾ ಇರೋದನ್ನ ನಮ್ಮ ಸ್ಕ್ರೀನ್ ಮೇಲೆ ನಾವು ನೋಡಲ್ವ ಲೈವೇ ನೋಡ್ತೀವಿ ಇನ್ನು ಅಂತ ಅದರಲ್ಲಿ. ಸೊ ಇದು ಕೂಡ ಈ ಅಂತರ್ಚಕ್ಷುಗೆ ಇದು ನಮ್ಮ ಟೆಕ್ನಾಲಜಿಯಿಂದಾಗಿರೋದು ಅದೇ ಆ ಪ್ರಕೃತಿಯ ಟೆಕ್ನಾಲಜಿ ಪ್ರಕೃತಿಯಿಂದ ಈ ಟೆಕ್ನಾಲಜಿ ಇದರ ಕೋಟಿ 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 ಅಷ್ಟು ಟೆಕ್ನಾಲಜಿ ನಮ್ಮ ಮನಸ್ಸು ಮತ್ತು ಹೃದಯದಲ್ಲಿದೆ ಅದು ಜಾಗ್ರತ ಆಯಿತಂದರೆ ಅದಕ್ಕೆ ಜಾಗ್ರತ್ ಸ್ವಪ್ನ ಸುಷುಪ್ತಿ ತುರಿಯ ಈ ನಾಲ್ಕು ಅವಸ್ಥೆಗಳಲ್ಲಿ ಜಾಗೃತವಾದರೆ ಅದರಲ್ಲಿನ ವೈಶ್ವಾನರ ಗ್ರಹಗಳು ಹಾಗೂ ಕುಂಡಲಿಗಳ ಆಕಾರವು ನವಿಲುಗರಿಯಾಗುತ್ತದೆ. ಕುಂಡಲಿನಿ ಶಕ್ತಿ ಇಲ್ಲಿ ಇರೋದರಿಂದ ಮೂಲಾಧಾರದಲ್ಲಿ ಅದು ಒಂದೊಂದು ಒಂದೊಂದು ಸ್ಟೇಷನ್ನನ್ನು ದಾಟ್ಕೊಂಡು ಮೂಲಾಧಾರದಿಂದ ಸ್ವಾಷ್ಠಾನಕ್ಕೆ ಬಂದು ಮಣಿಪುರಕ್ಕೆ ಬಂದು ಹೃದಯಕ್ಕೆ ಬಂದು ಅನಾಹತಕ್ಕೆ ಬಂದು ಆಮೇಲೆ ಗಂಟ್ಲಿಗೆ ಬಂದು ವಿಶುದ್ಧವಾಗಿ ಆಮೇಲೆ ಎರಡು ಭ್ರೂಗಳ ಮಧ್ಯೆ ಆಜ್ಞಾಚಕ್ರದಲ್ಲಿ ಬಂದು ಕೊನೆಗೆ ಸಹಸ್ರಾರದಲ್ಲಿ ನವಿಲುಗರಿ. ಅವನು ಕೃಷ್ಣನ ತಲೆ ಮೇಲೆ ನೋಡಿ ಎಲ್ಲವನ್ನು ಕೂಡ ಅವನು ಬೆಣ್ಣೆ ಎಲ್ಲ ಮಾಡಿಕೊಂಡು ಬಹಳ ಮುದ್ದು ಕೃಷ್ಣ ಅವನು ಯಾವ ರೀತಿ ನಲಾರು ಇರ್ತಾನ ಅವನು ಅವನಿಗೆ ಬಂದು ಅವನ ನವಿಲುಗರಿಯ ಒಂದೊಂದು ತುದಿ ಇದೆಯಲ್ಲ ಕೃಷ್ಣನ ನವಿಲುಗರಿ ಕೃಷ್ಣ ಅಂದರೆ ನವಿಲುಗರಿ ಕೃಷ್ಣ ಅಂದರೆ ಕೊಳದು ಇವೆರಡು ಕೃಷ್ಣ ಅಂದರೆ ಬೆಣ್ಣೆ ಹಲವಾರು ಅವನು ಲೌಕಿಕವಾಗಿ ಕೃಷ್ಣನನ್ನು ವಿವಿಧ ಮಜಲುಗಳಲ್ಲಿ ಎಲ್ಲ ವಾಗ್ಗೇಯಕಾರರು ನಾರ್ತು ಸೌತು ಇಂಟರ್ನ್ಯಾಷನಲ್ಲು ಅವನಿಗೆ ಯಾವ ಗಡಿ ಗುಡಿ ನುಡಿ ಭಾಷೆ ಭೇಷ ಏನೂ ಇಲ್ಲ ಎಲ್ಲರೂ ಕೂಡ ಕೃಷ್ಣನನ್ನು ವಿವಿಧ ರೀತಿಯಲ್ಲಿ ಸ್ಮರಿಸಿದ್ದಾರೆ. ಅದನ್ನು ಅದರಿಂದ ವಿಚಕ್ಷಣ ನಮ್ಮಲ್ಲೂ ಈಗ ಒಂದು ಸರ್ಕಾರದಲ್ಲಿ ಕೆಲವು ವಿಚಕ್ಷಣಾ ಕೇಂದ್ರ ಅಂತ ಮಾಡ್ತಾರೆ ಅಂದರೆ ಅಬ್ಸರ್ವೇಷನ್ ವಿವರವಾಗಿ ಏನೂ ಆಗುತ್ತೆ ಅಂತ ಅತೀಂದ್ರಿಯ ಶಕ್ತಿ ಇಲ್ಲಿ ಇದಕ್ಕೆ ಅದು ಜಾಗೃತ ಎಂದರೆ ಅದರಲ್ಲಿನ ವೈಶ್ವಾನರ ಗ್ರಹಗಳ ಹಾಗೂ ಕುಂಡಲಿಗಳ ಆಕಾರವು ನವಿಲುಗರಿಯಾಗುತ್ತದೆ.
ಕೃಷ್ಣನು ಧರಿಸುತ್ತಿದ್ದ ನವಿಲಗರಿಯು ಕೇಂದ್ರವು ಸತತವಾಗಿ ಜಾಗೃತವಾಗಿರುವ ದರ್ಶನ. ಇದು ಹೇಗೆ ಅಂದರೆ ನಮ್ಮ ಮೊಬೈಲ್ ಟವರ್ಸ್ ಇದ್ದಾಗಿತ್ತು. ಕೃಷ್ಣನ ಒಂದೊಂದು ಗರಿನೂ ಕೂಡ ಈಗ ನಾವು ಎಷ್ಟೋ ಕೆಲವು ಅಪರಾಧಗಳನ್ನು ಮಾಡಬೇಕಾದ್ರೆ ಎಲ್ಲರೂ ಮೊಬೈಲ್ನಲ್ಲಿ ಏನಾದ್ರು ಮಾಡಿರ್ತಾರೆ. ಯಾವ ನಿಯರೆಸ್ಟ್ ನೋಡಿ, ಇದು ಈ ಟೆಕ್ನಿಕ್ಕು ಕೃಷ್ಣನ ನವಿಲುಗರಿಗಿಂತ ಟವರು ಇನ್ನೊಂದು ಟವರ್ ಎಷ್ಟು ಇಡೀ ಯೂನಿವರ್ಸಲ್ಲಿರೋ ಎಲ್ಲ ಪ್ರತಿಯೊಂದು ಮೊಬೈಲ್ಗಳು ಟವರ್ಗಳದ ಶಕ್ತಿ ಒಂದು ನವಿಲುಗರಿಗಿರುತ್ತಂತೆ. ಅದನ್ನೇ ನೋಡಿ, ಇದು ಈ ಟೆಕ್ನಿಕ್ಕು ಅಲ್ಲಿಂದಲೇ ಬಂದಿರತಕ್ಕಂಥದ್ದು. ಆ ಟೆಕ್ನಾಲಜಿ ಕೃಷ್ಣನು ಧರಿಸುತ್ತಿದ್ದ ನವಿಲುಗರಿಯ ಕೇಂದ್ರವು ಒಂದು ಸೆಂಟರ್ ಅಂತಿರುತ್ತೆ. ಆ ಸೆಂಟರಿಂದ ಎಲ್ಲೆಲ್ಲೆಲ್ಲೆಲ್ಲಿ ಬಂದಿದೆಯೋ ಅದನ್ನು ಪತ್ತೆ ಮಾಡುವಂಥ ಈಗ ಲೇಟೆಸ್ಟ್ ಟೆಕ್ನಾಲಜಿನಲ್ಲಿ ಕೋರ್ಟ್ ಕೇಸ್ಗಳು ಅವೆಲ್ಲ ಇತ್ಯರ್ಥ ಆಗ್ತಾ ಇರೋದನ್ನು ಈ ಮೊಬೈಲಿಂದಲೇ ಅದರಿಂದ ಎಲ್ಲವನ್ನು ಕಂಡುಹಿಡಿದು ಬಿಡ್ತಾರೆ ತರಂಗಗಳಿಂದ. ಹಾಗೆ ಸತತವಾಗಿ ಜಾಗೃತವಾಗಿದ್ರೆ ದರ್ಶಕವಾಗಿದೆ. ಒಂದು ಸಿಕ್ಕಿಬಿಟ್ರೆ ಸಾಕು, ಅದು ಪ್ರತಿಯೊಂದು ನಾವು ಇಲ್ಲಿ ಅಳಿಸ್ಬಿಡ್ಬೋದು. ಪ್ರತಿಯೊಂದು ಡಿಲೀಟ್ 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 ಅಂದ ಅಲ್ಲಿ ಡಿಲೀಟ್ ಆಗಲ್ಲ. ಅಲ್ಲಿ ಅದಕ್ಕೆ ನಾವು ನಮ್ಮ ಹಿಂದಿನ ಕೆಲವರು ಹೇಳಿದ್ರು, ಪಿ ಎಚ್ ಡಿ ಬೇರೆ, ಡಿ ಲಿಟ್ ಬೇರೆ ಅಂತ, ಡಾಕ್ಟರ್ ಆಫ್ ಲಿಟ್ರೇಚರ್ ಅಂತ. ಅದಕ್ಕೆ ಕೃಷ್ಣ ಕೋಟ್ಯಾಂತರ ಡಾಕ್ಟರ್ಗಳ ಡಿಲಿಟ್ ಅವನು. ಅಂದರೆ ಅವನಿಗೆ ಯಾವುದು ಮನಸ್ಸಿನಲ್ಲಿ ಇಟ್ಕೋಬೇಕೋ ಅದನ್ನು ಇಟ್ಕೋತಾನೆ, ಯಾವುದು ಬೇಡೋ ಅದನ್ನು ಹಿ ಡಿಲೀಟ್ ಆ್ಯಂಡ್ ಅದು ಅವನು ಹಿ ನೋ ಹೌ ಟು ರೀಲೋಡ್ ಇಟ್ ಅಂತ. ಒಂದು ಯಾರು ಡಿಲೀಟ್ ಅಂದರೆ ನಾವು ಇಲ್ಲಿ ಡಿಲೀಟ್ ಮಾಡಿಬಿಟ್ರೆ ಮೂಲ ಕೇಂದ್ರ ಇದೆಯಲ್ಲ ಅಲ್ಲಿ ಡಿಲೀಟ್ ಆಗಿರೋದಿಲ್ಲ. ಪ್ರತಿಯೊಂದು ಅಲ್ಲಿ ಆ ಡಿಸ್ಕ್ ಇದೆಯಲ್ಲ, ಅದಕ್ಕೆ ದಟ್ ಇಸ್ ಕಾಲ್ಡ್ ಹಾರ್ಡ್ ಡಿಸ್ಕ್. ಹಾರ್ಡ್ ಡಿಸ್ಕಲ್ಲಿ ಪ್ರತಿಯೊಂದು ಇರುತ್ತೆ. ರಿಟ್ರೀವಲ್ ಭಾಳ ಈಸಿ, ಒಂದು ಅದೇ ಕೋಡ್ ಇರುತ್ತೆ. ನಮ್ಮಲ್ಲಿ ಹೇಗೆ ನಮ್ಮ ಫಿಂಗರ್ ಪ್ರಿಂಟು ಅಥವಾ ನಮ್ದು ಯಾವುದೋ ಒಂದು ಇದಿಟ್ಕೊಂಡಿರ್ತೀವಲ್ಲ ಪಾಸ್ವರ್ಡು, ಹಾಗೆ ದೊಡ್ಡ ಪಾಸ್ವರ್ಡಿಂದ ದೇ ಕ್ಯಾನ್ ಗೆಟ್ ರಿಟ್ರೀವ್ಡ್. ಅದಕ್ಕೆ ಹಾಗೆ ಹೆಚ್ಚಿನ ಮಾಹಿತಿಯನ್ನು ನೋಡಿ, ಇದೆ ಅಂದರೆ ಇಫ್ ದೇ ವಾಂಟ್ ಟು ಫೈಂಡ್ ಔಟ್ ಹೆಚ್ಚಿನ ಮಾಹಿತಿ ಒಬ್ಬ ವ್ಯಕ್ತಿ ಬಗ್ಗೆ ನೋಡಿದ್ರೆ ಕೃಷ್ಣನ ನವಿಲುಗರಿಯ ಆ ಪಿಂಚ ಅವನು ಅದಕ್ಕೇ ಎತ್ತರವಾದ ಕೃಷ್ಣನ ಎತ್ತರ ಕೊನೆಯ ತುದಿ. ಅದನ್ನು ಹೇಳೋದಕ್ಕೆ ಕೃಷ್ಣನ ಇವೆಲ್ಲ ಈಶ್ವರಿ ಗುಣಗಳು ಮತ್ತು ಎಲ್ಲ ಪ್ರಾಣಿ ಮಾತ್ರರ ಮೇಲೆಯೂ ಪ್ರೀತಿಯುಳ್ಳವನು. ಎಲ್ಲ ಅಂದರೆ ಇಲ್ಲಿ ಪ್ರಾಣಿಗಳು ಅಂದರೆ ನಾಟ್ ಮನುಷ್ಯನೂ ಒಂದು ಪ್ರಾಣಿನೇ, ಮತ್ತು ಜಾಂಬವಂತನೆಂಬ ಕರಡಿ ರಾಜನು ನನ್ನ ಮಗಳಾದ ಜಾಂಬವತಿಯೊಂದಿಗೆ ವಿವಾಹ ಮಾಡಿಕೊಳ್ಳಬೇಕು ಎಂದು ಪ್ರಾರ್ಥಿಸಿದಾಗ ನೋಡಿ ಕೃಷ್ಣ ಅದಕ್ಕೆ ಅವನು ಯಾವುದೇ ಆಗಲಿ ಯಾರ ಬಗ್ಗೆನೇ ಆಗಲಿ ಅವನಿಗೊಂದು ರೀತಿ ಅವ್ರಿಗೆ ತನ್ನ ಒಬ್ಬರು ಏನಾದ್ರು ಕೇಳ್ಕೊಳ್ತು ಅಂದರೆ ಪ್ರೀತಿ ಭಕ್ತಿ ಶ್ರದ್ಧೆ ಇದರಿಂದ ಅದನ್ನು ಅವನು ಖಂಡಿತ ಪೂರೈಸ್ತಾನೆ. ಆದ್ದರಿಂದ ನನ್ನ ಮಗಳ ಕರಡಿ ರಾಜ ಕೇಳ್ಕೊಳ್ತು. ನೋಡಿ ಪ್ರಾಣಿಗಳು ಅಂದರೆ ಕರಡಿ ಒಂದೇ ಪ್ರಾಣಿ, ಅವನ ಮಗಳನ್ನು ಮದುವೆ ಮಾಡ್ಕೊ ಅಂದರೆ ಎಸ್, ಯಾಕೆಂದರೆ ಅವನಿಗೆ ಅವನು ವರ ಪಡ್ಕೊಂಡಿರ್ತಾನೆ. ನನ್ನ ಮಗಳು ನನಗೊಬ್ಬಳು ಮಗಳು ಹುಟ್ಟುತ್ತಾಳೆ, ಅವಳು ನನ್ನ ಕೃಷ್ಣನಿಗೆ ನಾನು ನನಗೆ ಅವಾಗ ತೃಪ್ತಿ ಆಗುತ್ತೆ. ಅಂದರೆ ಇನ್ನೊಬ್ಬರ ತೃಪ್ತಿನ ಅದನ್ನು ಪೂರೈಕೆ ಮಾಡ್ತಕ್ಕಂಥ ಕೃಷ್ಣ ಪ್ರಾಣಿ ಅಂದರೆ ಎಲ್ಲವೂ ಅಂತ. ಇಲ್ಲಿ ಕರಡಿ ಮಗಳನ್ನು ಜಾಂಬವಂತ ಕರಡಿನ ಕರಡಿ ಮಗಳು ಅಂದಮೇಲೆ ಕರಡಿತಾನೆ ಅಂದರೆ ಮದುವೆ ಮಾಡ್ಕೊಳ್ಳೋದು ಅಂದರೆ ಏನರ್ಥ? ನಾನು ಅವನಿಗೂ ಅದಕ್ಕೆ ಪ್ರತಿಯೊಬ್ಬರಿಗೂ ಬಾಳ್ಕೊಡ್ತಕ್ಕಂಥವ್ನು ನಾನು ಅನ್ನೋ ದೃಷ್ಟಿಯಿಂದ ಪ್ರಾರ್ಥಿಸಿದಾಗ ಎಲ್ಲರಿಂದ ವಿರೋಧವಿದ್ದಾಗಲೂ ಕೂಡ ಅವಳನ್ನು ಸಾಮಾನ್ಯ ಅಂತಾರೆ ಏನಪ್ಪ ನಮ್ಮ ಮಿಥ್ಯ ಜೀವನದಲ್ಲೂ ಅಷ್ಟೇ, ನಮ್ಮ ಈಗಿನದಲ್ಲಿ ಯಾರೋ ಒಬ್ಬರು ನಿಜವಾಗ್ಲೂ ಲವ್ ಮಾಡಿ ಜಾತಿ ಮತ ಏನೂ ನೋಡಿರಲ್ಲ ಭಾಷೆ ಲವ್ ಯು ಅಂತ ಹೇಳಿದ್ರೆ ಇತ್ತೀಚಿನ ತಂದೆ ತ ಪೋಷಕರುಗಳು ಕೂಡ ನಿಜವಾಗ್ಲೂ ಅದಕ್ಕೆ ಒಪ್ಪಿಗೆ ಕೊಡ್ತಾ ಇದ್ದಾರೆ. ಮೊದಲ ಥರ ಅಲ್ಲ, ಯಾಕೆಂದರೆ ನೀ ಒಂಥರಕ್ಕೆ ಒಳ್ಳೆಯದೇನೆ ಪೋಷಕರಿಗೆ, ಯಾಕೆಂದರೆ ಅವರವರೇ ಅಂದರೆ ಮೆಜಾರಿಟಿಗೆ ಬಂದಿರಬೇಕು ಅವರು. ದೇ ಕ್ಯಾನ್ ಟೇಕ್ ದೇ ಶುಡ್ ಬಿ ಇನ್ ಎ ಪೊಸಿಷನ್ ಟು ಟೇಕ್ ದರ್ ಡಿಸಿಷನ್. ಅವರೆಲ್ಲ ಆಗು ಹೋಗುಗಳನ್ನು ಮಾಡಿ ಆಯ್ತಪ್ಪ ನಾವು ಸಂತ ಅದಕ್ಕೆ ನಾವು ಹೇಳ್ತೀವಿ ಅರೇಂಜ್ಡ್ ಕಮ್ ಲವ್ ಮ್ಯಾರೇಜ್ ಅಂತ. ಇದೊಂದು ಹೊಸ್ತಾರ ಅರೇಂಜ್ಡ್ ಕಮ್ ಲವ್ ಮ್ಯಾರೇಜ್. ಇಲ್ಲಿ ಕೃಷ್ಣ ಎಲ್ಲರಿಗೂ ಒಂದು ರೀತಿಯ ದಾರಿದೀಪವಾಗಿದ್ದಾನೆ ಅಂತ ಹೇಳಿ ನಮ್ಮ ಈ 870ನೇ ಮಹಾಸಂಚಿಕೆ ಶ್ರೀ ಕೃಷ್ಣಾವತಾರದ ಪಾರ್ಟ್ 28ಕ್ಕೆ ಮಂಗಳ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಕೃಷ್ಣನನ್ನು ಸ್ಮರಿಸೋಣ. ನಮಸ್ಕಾರ.